ನಮಸ್ತೆ ವೀಕ್ಷಕರೇ, ಎನ್ ಬಿ ಟಿವಿಗೆ ಸ್ವಾಗತ. ನಾನು ನಿಮ್ಮಲಿಯಾ. ಪ್ರತಿದಿನದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. 20 ವರ್ಷಗಳ ನಂತರ ಶ್ರೀನಿವಾಸಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್. ಇಂದು ನಡೆದ ಶ್ರೀನಿವಾಸಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸುವ ಮೂಲಕ 20 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷವು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೀತಾ ಕಲಾರ್ ಅವರು 11 ಮತಗಳು ಪಡೆಯುವ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಯಾದರೆ, ಉಪಾಧ್ಯಕ್ಷರಾಗಿ ಭಾರತೀಯರವರು ಗೆಲುವು ಸಾಧಿಸಿದ್ದಾರೆ. ಇನ್ನು ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಚುನಾವಣೆಯಲ್ಲಿ ಅಧ್ಯಕ್ಷ ಆಗಿ ಗೀತಾ ಕಲಾ ಮೇಡಮ್ ಅವರು ಆಯ್ಕೆಯಾಗಿದ್ದಾರೆ, ಉಪಾಧ್ಯಕ್ಷ ಭಾರತೀಯ ನಮ್ಮ ಎನ್ ಟಿ ಆರ್ ಶ್ರೀನಿವಾಸ ರೆಡ್ಡಿ, ಅಪ್ಪಿ ವೆಂಕಟರಾಮ್ ರೆಡ್ಡಿ, ನಮ್ಮ ಆಮ ಲಕ್ಷ್ಮಣಣ್ಣ, ಎಲ್ಲ ಮುಖಂಡರು ಈ ತಾಲೂಕಿನಲ್ಲೆಲ್ಲ ಎಲ್ಲ ಮುಖಂಡರು ಸೇರಿ ನಮ್ಮ ರೂಪಕಲಾ ಶಶಿಧರ್ ಮೇಡಮ್ ನೇತೃತ್ವದಲ್ಲಿ ಮತ್ತು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಇವತ್ತು ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸುಮಾರು 20 ವರ್ಷಗಳ ಸತತ ಹೋರಾಟದ ನಡುವೆ ಈ ದಿನ ನಮ್ಮ ಮೇಡಮ್ ನೇತೃತ್ವ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕಿದೆ. ಆದ್ದರಿಂದ ನಾವು ನಮ್ಮ ಶಾಸಕರ ಇದು ಹೆಚ್ಚಿನ ಅನುದಾನಗಳನ್ನು ತಂದು ಈ ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೆಲ್ಲರೂ ಸೇರಿ ಕಾಪಾಡ್ತಾರಂತ ನಾವು ಈ ಜನತೆಗೆ ಇವತ್ತು ಒಂದು ದಿನ ಭರವಸೆ ನೀಡ್ತಾ ಇದ್ದೀವಿ. ಅಧ್ಯಕ್ಷತೆಯನ್ನು ಸುಮಾರು 20 ವರ್ಷಗಳಿಂದ ಸತತವಾಗಿ ಹೋರಾಡಿ ನಮ್ಮ ಶ್ರೀನಿವಾಸ್ ಎನ್ ಟಿ ಆರ್ ಅವರ ನೇತೃತ್ವದಲ್ಲಿ ಇದು ಇಷ್ಟೊಂದು ಒಗ್ಗಟ್ಟಿನಿಂದ ಎಲ್ಲರನ್ನೂ ಕೂಡಿಸಿ ಈ ಸಲ ಶ್ರೀ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡೂ ಹುದ್ದೆಗಳನ್ನು ನಾವೇ ಅಲಂಕರಿಸೋದು ಖುಷಿಯಾಗಿದೆ. ಈ ವಿಜಯವನ್ನು ಮೇಡಮ್ರವ್ರಿಗೆ, ಎಮ್ ಎಲ್ ಎ ಮೇಡಮ್ರವ್ರಿಗೆ ನಾವು ಅರ್ಪಿಸ್ತೀವಿ. ಇನ್ನು ಮುಂದೆ ಮೇಡಮ್ ಅವರು ಯಾವುದೇ ಇದ್ದರೂ ನಮ್ಮ ಎಲ್ಲ ಇದೇ ಒಗ್ಗಟ್ಟಿನಿಂದ ನಾವು ನಡೀತೀವಿ ಅಂದ್ಬಿಟ್ಟು ಈ ನಿಮ್ಮೆಲ್ಲರ ಮುಂದೆ ನಾವು ನಮ್ಮ ಸದಸ್ಯರ ಮುಂದೆ ನಿಮಗೆ ಆಶ್ವಾಸನೆ ನೀಡ್ತಾ ಇದ್ದೀವಿ. ಎಲೆಕ್ಷನ್ ಆಫೀಸ್ ಅವರು ಯಾಮಾರಿಸಿ ನಮ್ಮನ್ನು ಅನ್ಯಾಯ ಮಾಡಿದ್ರು, ಅದರಿಂದ ದೇವರು ನಮಗೆ ಫಲಿತ ಕೊಟ್ಟಿದೆ ಸರ್. ಒಂದು ಒಕ್ಕೂಟದ ವ್ಯವಸ್ಥೆ ಧಕ್ಕೆ ಇತ್ತು, ಅದರ ವಿರುದ್ಧವಾಗಿ ಜನ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಜನ ಕೂಡ ನಾನು ಯಾವುದೇ ಒಂದು ಆಸೆ ಅಂಬಿಗಳಿಗೆ ಅಥವಾ ಬೇರೆ ಯಾವುದಕ್ಕೂ ಒಳಗಾಗದೆ ತಮ್ಮ ಎಲ್ಲಾ ಒಂದು ಇದನ್ನು ಕೂಡ ನಾನು ದಾರೆ ಎರೆದು ಸುಮಾರು 1 ತಿಂಗಳ ಕಾಲ ಅವರ ಪ್ರವಾಸವನ್ನು ಕೈಗೊಂಡು ಕೂಡ ನಾನು ಇವತ್ತು ನೇರವಾಗಿ ಅವರಿಗೆ ಪ್ರತ್ಯುತ್ತರವನ್ನ ಬರೀ ಜನ ಕೊಟ್ಟಿದ್ದಾರೆ. ಇದು ಎಲ್ಲಾ ಜನರ ಈ ಭಾಗದ ಎಲ್ಲಾ ಜನರ ಗೆಲುವು, ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರು ಕೂಡ ನಾನು ಎಲ್ಲಾ ಕಾರ್ಯಕರ್ತರು ಕೂಡ ನಾನು ಯಾವುದೇ ಒಂದು ಇದಕ್ಕೂ ಕೂಡ ನಾನು ಬಲಿಯಾಗದೆ ಎನ್ ಟಿ ಆರ್ ಅವರು ಸತತವಾಗಿ ಪೂರ್ತಿ ಕೂಡ ನಾನು ಅವರು ಎನ್ ಟಿ ರಾಮರಾವ್ ತರಾನೇ ಸುಪರ್ದಿಯಾಗಿ ಬಾರಿ ಚೆನ್ನಾಗಿ ಕೆಲಸ ಮಾಡಿ ಈ ಒಂದು ಗೆಲುವು ಎಂ ಎಲ್ ಎ ಅವ್ರಿಗೂ ಮತ್ತು ಎನ್ ಟಿ ಆರ್ಗೂ ಮತ್ತು ಬ್ಯಾಲೆಟ್ಗೆ ಸಲ್ಲಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತು ಎಲ್ಲರೂ ವಿಷಯನೇ. ಆದರೆ ತುಂಬಾ ದಿನಗಳಿಂದ ಇದು ಹೋರಾಟ ನಡೀತಾ ಇದು ಬಂತು. ಆದರೆ ನಾನು ಬಿಜೆಪಿಯಲ್ಲೇ ಇದ್ದಿದ್ದು, ನಮ್ಮ ಅಕ್ಕ ಬಿಜೆಪಿಯಲ್ಲೇ ಜಯಶಂಕರ್ ಆಗಿದ್ದರು. ಆದರೆ ಕಾರಣಾಂತರಗಳಿಂದ ನಮಗೆ ತುಂಬ ನೋವನ್ನು ತಂದಿದ್ದಾರೆ ದೊಡ್ಡ ಮನುಷ್ಯರು, ಈ ಭಾಗದ ದೊಡ್ಡ ಮನುಷ್ಯರು. ಆ ನೋವನ್ನು ತಳ್ಳಿರಾರಿದ್ರೆ ಇದು ಆಗಲ್ಲ, ಬಡವರು ಬದುಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ದೊಡ್ಡ ನಿರ್ಧಾರದಿಂದ ಬುಡ ಯಾರಾದರೂ ಬೆಳಿಬೇಕಂದ್ರೂ ಮರ ಹಾಕಿ ಬುಡ ಎಷ್ಟು ಮುಖ್ಯನೋ ಕೊಂಬಿಗಳು ಅದೇ ಮುಖ್ಯನೇ.
ಆ ಕೊಂಬುಗಳನ್ನು ಬಿಟ್ಟರೆ ಬುಡಾಗೆ ಏನು ಇರಲ್ಲ ಅಂತ ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ಮುಂದುಗಳಲ್ಲಿ ದೊಡ್ಡವರು ಸ್ವಲ್ಪ ಜಾಗ್ರತೆಯಿಂದ ಎಲ್ಲರೂ ಒಗ್ಗಟ್ಟಿನಿಂದ ನಡ್ಕೊಂಡು ಹೋದರೆ ಈ ಈ ಪರಿಸ್ಥಿತಿ ಬರಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸುಮಾರು ವರ್ಷಗಳಿಂದ ನಮ್ಮ ಪಂಚಾಯಿತಿ ನಿಮ್ಗೆ ಗೊತ್ತಿರೋ ವಿಷಯ ನಾವೇನು ಹೇಳಬೇಕಾಗಿಲ್ಲ, ಮುಂದೆ ಎಷ್ಟು ಗಲಾಟೆಗಳಾಯಿತು ಏನಾಯಿತು ಅಂತ ಹೇಳ್ಬಿಟ್ಟು ಈ ಸಲ ನಮ್ಮ ಮೆಂಬರ್ಸು ನಮ್ಮ ಲೀಡ್ರುಗಳು ನಮ್ಮ ಎಮ್ ಎಲ್ ಎ ಮೇಡಮ್ಮು ಗೋವಿಂದ ಗೌಡರು ಎಲ್ಲರೂ ಇವನು ರಾಮಕೃಷ್ಣ ಏನು ಇವತ್ತು ನಮಗೆ ಒಂದು ಮೆಂಬರ್ ಕಡಿಮೆ ಆಗಿ ಹೆಚ್ಚಾಗಿರೋದ್ರಿಂದ ಇವತ್ತು ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಬಂತು. ಇವತ್ತು ನಮ್ಮ ಮೆಂಬರ್ಸ್ ಎಲ್ಲ ಒಂದು ಇಲ್ಲ ಈ ಸಲ ನಾವು ಹಿಡಿದೇ ಇಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅವರು ಛಲದ ಮೇಲೆ ಶಬ್ದ ಮಾಡಿದರು. ಆ ಶಬ್ದದ ಮೇಲೆ ನನಗೂ ಒಂದು ನಂಬಿಕೆ ಇತ್ತು ಈ ಸಲ ಏನಾದರೂ ಮಾಡಬೇಕು, ಪಂಚಾಯತ್ ಚೇಂಜ್ ಮಾಡಬೇಕು, ಈ ಸುತ್ತಮುತ್ತಲ ಜನಕ್ಕೆ ಸ್ವಲ್ಪ ನಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕಡೆಯಿಂದ ನಮ್ಮ ಬೀಜ ಅಪ್ಪನ್ ಆಗ್ಬೋದು, ಕರ್ಣಾವನ್ನು ರಾಮಕೃಷ್ಣ ಆಗ್ಬೋದು, ಎಲ್ಲರೂ ಇಲ್ಲಿರೋ ಎಲ್ಲರೂ ರಾಮ ಲಕ್ಷ್ಮೀನಾರಾಯಣ ಇರ್ಬೋದು ಎಲ್ಲರೂ ಸೇರಿ ನಾವು ಈ ಪಂಚಾಯಿತಿ ಇವತ್ತು ಅವು ನಮ್ಮ ಮೆಂಬರ್ಗಳಿಂದ ನಮ್ದು ಗೆಲ್ವಲ್ಲ ನಮ್ಮ ಮೆಂಬರ್ಸ್ ಗೆಲ್ವ ಎಲ್ಲವರು ನನಗೆ ಸಪೋರ್ಟ್ ಮಾಡಿದ್ರಿಂದ ಇವತ್ತು ನಾವು ಈ ಗೆಲುವನ್ನು ಸಾಧಿಸಿದ್ದೀವಿ. ಅದಕ್ಕೆ ನಿಮ್ಮ ಎಲ್ರಿಗೂ ನಾನು ನಮ್ಮ ಜನಗಳಾಗಲಿ ಎಲ್ಲ ಎಲ್ರಿಗೂ ಎಲ್ಲ ಊರುಗಳು ಪ್ರಜೆಗಳಿಗೂ ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಇದು ಎರಡು ಮಾತು ರೂಪ ಮೇಡಮ್ ಆಶೀರ್ವಾದ ಮತ್ತು ಗೋವಿಂದ ಗೌಡರ ಆಶೀರ್ವಾದ ಮತ್ತು ಎಲ್ಲ ಮುಖಂಡರು ಸ್ಪೆಷಲಾಗಿ ಮೆಂಬರ್ಸು ಏನು ಒಗ್ಗಟ್ಟಾಗಿ ನಾವು ಏನೇ ಆಗಲಿ ಲಾಸ್ಟ್ ಟೈಮು ನಾವು ಗೆದ್ದಿದ್ರು ಸೋತರು ಅಂತ ಬಿಜೆಪಿ ಸರ್ಕಾರದಿಂದ ಅವ್ರು ಸರ್ಕಾರದಿಂದ ಇಟ್ಟು ಆ ಪವರ್ ತೋರಿಸಿ ನಮ್ಮನ್ನು ಸೋಲಿಸಿದ್ರು. ಆದರೆ ಈ ಸಲ ಆ ಥರ ಆಗಲಿಲ್ಲ, ಎಲ್ಲ ಮೆಂಬರ್ಸು ಒಗ್ಗಟ್ಟಾಗಿ ಇದ್ದು ಒಂದು ತಿಂಗಳು ಏನೇ ಆಗಲಿ ನಾವೆಲ್ಲ ಒಗ್ಗಟ್ಟಾಗಿ ತೋರಿಸಲೇಬೇಕು, ಗೆಲ್ಲಲೇಬೇಕು ಅಂತ ಮೆಂಬರ್ಸ್ನ ಅವರೇ ಆರಿಸಿ ಯಾರಾಗಬೇಕು ಏನಾಗಬೇಕು ಅಂತ ಅವ್ರಿಗೆ ಬಿಟ್ಟು ಆರಿಸಿ ಇದಾಗಿದೆ. ಅದೇ ಥರ ಇವತ್ತು ಕ್ಯಾಸಂಬಲಿನೂ ಎನಾಮಸ್ ಆಗಿದೆ, ಮೊನ್ನೆ ಪಾರಂಡಿಲಿನೂ ಎನಾಮಸ್ ಆಗಿದೆ, ಸುಮಾರು ಪಂಚಾಯಿತು 15 ಪಂಚಾಯತ್ ಅಂದ್ರೆ ಸುಮಾರು 11 ಪಂಚಾಯತ್ ಕಾಂಗ್ರೆಸ್ 12 ಪಂಚಾಯತ್ ಕಾಂಗ್ರೆಸ್ ಪಾಲಾಗಿದೆ. ಅದರಿಂದ ಇದೆಲ್ಲ ನಮ್ಮ ರೂಪ ಮೇಡಮ್ ಆಶೀರ್ವಾದದಿಂದ ಇನ್ನು ಮುಂದೆ ಎಲ್ಲ ಕಡೆನೂ ಅಭಿವೃದ್ಧಿ ಕೆಲಸ. ರೂಪ ಮೇಡಮ್ ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ ರೂಪ ಮೇಡಮ್ ಅವ್ರ ಮನಸ್ಸಲ್ಲಿ ಇರೋದೊಂದೇ, ಏನಾದರೂ ಮಾಡಿ KGF ಕ್ಷೇತ್ರನ ಗಡಿಭಾಗವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರನ್ನ ಕರೆಸಿ ಅಣ್ಣ ಏನೇ ಆಗಲಿ ನಮ್ಮವ್ರು ಆಗಬೇಕು ಅಭಿವೃದ್ಧಿಗೆ ನೀವೆಲ್ಲ ಸ್ಪಂದಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ನಾವು ಲೀಡರ್ಸ್ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಕೋರ್ಕೊಂಡಿದ್ದೀವಿ. ಅದೇ ಥರ ಇವತ್ತು ನಮ್ಮದು ಸಕ್ಸಸ್ ಆಗಿದೆ.